हाय हलो नमस्ते वेलकम टू त्रेय मेकर्स इवत्तिन रेसिपी इडली हिट्टिनिंद टू टाइप स्नैक्स तुम्हाने टेस्टी चेन्नागिरुत्ते कूड़ा तुम्हाने ईजी आगिदे वीडियोन स्किप कंप्लीट नोड़ी वीडियो इष्ट आयितु अंद्रे मरिदेने लाइक मत्ते इन्नष्टु ईजी एंड टेस्टी रेसिपी प्लीज त्रेय मेकर्स चानल सब्सक्राइब माड्कोंडु सपोर्ट माडि सब्सक्राइब बटन पक्कदल्लिरो बेल ऐकॉन प्रेस माडिद्रे वीडियो अपलोड माडिद कूडलेने ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದರ ಮೂಲಕ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಸುಲಭವಾಗಿ ತಪ್ಪದೇನೆ ನೋಡಬಹುದು ಇವಾಗ ಬೋಂಡಾನ ಹೇಗೆ ಮಾಡೋದು ಅಂತ ನೋಡೋಣ 1 1/2 ಕಪ್ ಆಗುವಷ್ಟು ಇಡ್ಲಿ ಹಿಟ್ಟಿಗೆ ಒಂದು ಈರುಳ್ಳಿ ಒಂದು ಹಸಿಮೆಣಸು ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದೀನಿ ಹಾಗೇನೇ 1/2 ಕಪ್ ಆಗುವಷ್ಟು ಚಿರೋಟಿ ರವೆ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಇದನ್ನೆಲ್ಲ ಹಾಕಿಬಿಟ್ಟು ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಹಿಟ್ಟಿಗೆ ಆಲ್ರೆಡಿ ಉಪ್ಪನ್ನ ಹಾಕಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಕೈಯಲ್ಲಿ ಉಂಡೆ ಕಟ್ಟೋದಿಕ್ಕೆ ಬರೋಷ್ಟು ಇದ್ದರೆ ಸಾಕಾಗುತ್ತೆ ಈ ಹದ ಕರೆಕ್ಟ್ ಆಗಿದೆ ನೋಡಿ ತುಂಬಾ ಗಟ್ಟಿ ಆಗಿರಬಾರದು ಹಿಟ್ಟು ನೋಡಿ ಇಡ್ಲಿ ಹಿಟ್ಟಿನಿಂದ ಬೋಂಡಾ ಹಿಟ್ಟು ರೆಡಿ ಆಗಿದೆ ಇವಾಗ ಸೆಕೆಂಡ್ ವನ್ ವಡಾ ಹಿಟ್ಟನ್ನ ರೆಡಿ ಮಾಡ್ತಾ ಇದೀನಿ ಇದಕ್ಕೆ ನಾನು 1 ಕಪ್ ಇಡ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಇವೆಲ್ಲ ಇಂಗ್ರೆಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅಂತ 2 ಟು 3 ಟೇಬಲ್ ಸ್ಪೂನ್ ಗಾಗುವಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೇನೇ 1 ಟೇಬಲ್ ಸ್ಪೂನ್ ಶುಂಠಿ ಒಂದೆರಡು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಇದನ್ನೆಲ್ಲಾನು ನಾನು ಇಡ್ಲಿ ಹಿಟ್ಟಿಗೆ ಆಡ್ ಮಾಡ್ತಾ ಇದೀನಿ ಹಾಗೇನೇ 1 ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಆಲ್ರೆಡಿ ನಾವು ಇಡ್ಲಿ ಹಿಟ್ಟಿಗೆ ಉಪ್ಪನ್ನ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಆಡ್ ಮಾಡಬೇಕು ಇವಾಗ ಇದನ್ನೆಲ್ಲ ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ 1/2 ಕಪ್ ಅಕ್ಕಿ ಹಿಟ್ಟನ್ನ ಇದಕ್ಕೆ ಆಡ್ ಮಾಡ್ತಾ ಇದೀನಿ ಅಂದ್ರೆ ನಾನು ಟೋಟಲ್ ಆಗಿ 5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು 3 ಟೇಬಲ್ ಸ್ಪೂನ್ ಅಷ್ಟೇ ಆಡ್ ಮಾಡಿದೀನಿ ಹಿಟ್ಟನ್ನ ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹದನ ಚೆಕ್ ಮಾಡ್ಕೊಂಡು ಮತ್ತೆ ಬೇಕಿದ್ರೆ ಆಡ್ ಮಾಡ್ಕೋಬಹುದು ಅಂತ ಇವಾಗ ಮಿಕ್ಕಿರೋ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ತಾ ಇದೀನಿ ಒಂದು ಟೈಮ್ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಹಾಗೇನೇ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಆಡ್ ಮಾಡ್ತಾ ಇದೀನಿ ಮತ್ತೆ 1 ಟೀ ಸ್ಪೂನ್ ಚಿರೋಟಿ ರವೆ ವಡ ಮತ್ತೆ ಬೋಂಡಾ ಹಿಟ್ಟು ಎರಡಕ್ಕೂ ಒಂದೆರಡು ಚಿಟಿಕೆ ಆಗುವಷ್ಟು ಅಡಿಗೆ ಸೋಡಾನ ಆಡ್ ಮಾಡ್ತಾ ಇದೀನಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಹಿಟ್ಟಿನಲ್ಲಿ ವಡ ಮತ್ತೆ ಬೋಂಡಾ ಹಿಟ್ಟು ರೆಡಿ ಆದಂಗೇನೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಮೊದಲಿಗೆ ನಾನು ವಡಾನ ಮಾಡ್ತಾ ಇದೀನಿ ಇತರದೊಂದು ಮರದ ಸೌಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದೀನಿ ಹಿಟ್ಟು ಸ್ವಲ್ಪನು ಸೌಟಿಗೆ ಅಂಟ್ಕೋಬಾರದು ಈ ತರ ಚೆನ್ನಾಗಿ ಎಣ್ಣೆನ ಹಚ್ಚಿಕೋಬೇಕು ವಡ ಹಿಟ್ಟನ್ನ ನೀರು ಮುಟ್ಕೊಂಡು ಸೌಟ್ ಮೇಲೆ ಈ ತರ ಹಾಕಿಬಿಟ್ಟು ನಿಧಾನಕ್ಕೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೇ ಮಿಡ್ಲಲ್ಲಿ ಹೋಲ್ ಮಾಡ್ಕೋಬೇಕು ನೋಡಿ ಈ ತರ ಇವಾಗ ಇದನ್ನ ಎಣ್ಣೆನಲ್ಲಿ ಡಿಪ್ ಮಾಡಿದ್ರೆ ಆಯ್ತು ಹಾಗೇ ನಿಧಾನಕ್ಕೆ ಟರ್ನ್ ಮಾಡಿ ಫ್ರೈ ಮಾಡ್ಕೋಬೇಕು ಒನ್ ಟೈಮ್ ಜಸ್ಟ್ ಶೇಕ್ ಮಾಡಿದ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಎಣ್ಣೆ ಆಗ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡೂನು ಫ್ರೈ ಮಾಡ್ಕೋಬಹುದು ಅದು ಇಲ್ಲ ಅಂತಂದ್ರೆ ಬಾಂಡೆನ ಒನ್ ಸೈಡ್ ಈ ತರ ವಾಲ್ಸ್ಕೊಂಡ್ರೆ ಎಣ್ಣೆ ಜಾಸ್ತಿ ಇರುತ್ತಲ್ಲ ಅದರಲ್ಲೇನೆ ಇದು ಫ್ರೈ ಆಗುತ್ತೆ ನೋಡಿ ನೀವೇನು ಫೋರ್ಸ್ ಮಾಡೋದೇನು ಬೇಡ ನಿಧಾನಕ್ಕೆ ತನ್ನಿಂದ ತಾನೇ ಇದು ಬಿಟ್ಕೊಳ್ತಾ ಇದೆ ನೋಡಿ ಹಾಗೇನೇ ಈ ಸೌಟನ್ನ ಇಮಿಡಿಯೇಟ್ ಆಗಿ ನೀರಲ್ಲಿ ನೆನೆಸಿಬಿಟ್ಟು ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ಕೋಬೇಕು ನೋಡಿ ಸೇಮ್ ನಾವು ಕೈಯಲ್ಲಿ ಉದ್ದಿನ ವಡನ ಹಾಕ್ತೀವಲ್ಲ ಅದೇ ತರನೇ ಬರುತ್ತೆ ಇವಾಗ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಇದನ್ನ ಬಿಗಿನರ್ಸ್ ಗೆ ಅಂತ ತೋರಿಸ್ತಾ ಇದೀನಿ ಬಿಗಿನರ್ಸ್ ಗೆ ಸ್ವಲ್ಪ ಕಷ್ಟ ಆಗುತ್ತೆ ವಡ ಹಾಕೋದು ಸೋ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿದ್ರೆ ಈಜಿ ಆಗಬಹುದು ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟ್ರೈ ಆಗಿದೆ ಇವಾಗ ಸೆಕೆಂಡ್ ಟೈಪ್ ಅಲ್ಲಿ ಬೋಂಡನ ಮಾಡ್ತಾ ಇದೀನಿ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ನೀರನ್ನು ಮುಟ್ಕೊಂಡು ಬೋಂಡನ ಎಣ್ಣೆನಲ್ಲಿ ಬಿಡ್ತಾ ಹೋದ್ರಾಯ್ತು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಫ್ರೈ ಆದಂಗ ಇರುತ್ತೆ ಒಳಗಡೆ ಹಸಿ ಹಸಿ ಆಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಕ್ರಿಸ್ಪಿ ಆದ್ರೆ ಸಾಕಾಗುತ್ತೆ ಇವಾಗ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡು ಇದನ್ನ ತೆಗಿತಾ ಇದೀನಿ ನೋಡಿ ಫುಲ್ ಕ್ರಿಸ್ಪಿ ಆಗಿದೆ ಇಡ್ಲಿ ಹಿಟ್ಟಿನಿಂದ ಬೋಂಡಾ ಮತ್ತೆ ವಡೆ ರೆಡಿ ಆಗಿದೆ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿದ್ದೀನಿ ಇಡ್ಲಿ ಹಿಟ್ಟು ಸ್ವಲ್ಪನೇ ಮಿಕ್ಕಿತ್ತು ಸೋ ಇದನ್ನ ನಾನು ಟ್ರೈ ಮಾಡಿದೆ ಟೇಸ್ಟಿಯಾಗಿ ಬಂತು ಅದಕ್ಕೆ ನಿಮ್ಮ ಜೊತೆಗೆ ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ
ಕ್ರಿಸ್ಪಿ ಆಗಿದೆ ನೋಡಿ. ಇದರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿತ್ತು ಅಂತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇಡ್ಲಿ ಹಿಟ್ಟು ಸ್ವಲ್ಪನಾದರೂ ಮಿಕ್ಕತ್ತೆ. ಮತ್ತೆ ಇಡ್ಲಿ ಮಾಡಿ ತಿನ್ನೋದ್ರ ಬದಲು ಈ ಥರ ಒಂದು ಕ್ರಿಸ್ಪಿ ಆಗಿರೋ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.